ಇವತ್ತಿನಿಂದ ಮಹಿಳೆಯರಿಗೆ ಉಚಿತ ಸಂಚಾರ ವಿಧಾನಸೌಧದ ಬಳಿಕ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಚಾಲನೆಯನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು ವಿಧಾನಸೌಧದಿಂದ ಬಸ್ ಮೂಲಕ ಮೆಜೆಸ್ಟಿಕ್ಗೆ ಸಿಎಂ ಆಗಮಿಸ್ತಾರೆ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಟಿ ಸಿ ಟರ್ಮಿನಲ್ ಎರಡರಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಉಚಿತ ಟಿಕೆಟನ್ನು ಕೊಡುವ ಮೂಲಕ ಅಧಿಕೃತ ಚಾಲನೆ ಸಿಗುತ್ತೆ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ತರಳಿರು ತೋರಣದಿಂದ ಕಂಗೊಳಿಸ್ತಾ ಇದೆ ನಿಲ್ದಾಣ ಒಂದು ರೀತಿಯ ಮದುವಣ ಗಿತ್ತಿಯಂತೆ ಸಿದ್ಧವಾಗಿರುವಂತಹದ್ದು ನೀವು ಕೂಡ ಅನ್ನು ಗಮನಿಸ್ತಾ ಇದ್ದೀರಿ ಬಸ್ಸುಗಳಿಗೆ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ಸಂಪೂರ್ಣವಾಗಿ ಕ್ಲೀನ್ ಮಾಡಲಾಗಿದೆ ಬಸ್ ನಿಲ್ದಾಣಕ್ಕೆ ಸುಣ್ಣ ಬಣ್ಣವನ್ನು ಹೊಡೆಯಲಾಗಿದೆ ಜೊತೆಗೆ ಎರಡನೇ ಟರ್ಮಿನಲ್ನಲ್ಲಿ ವೇದಿಕೆಯನ್ನು ಹಾಕಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿಗೆ ರೀಚ್ ಆಗ್ತಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ ತಲ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪವಿತ್ರ ಐತಿಹಾಸಿಕ ಕ್ಷಣಕ್ಕೆ ರಾಜ್ಯ ಸಾಕ್ಷಿ ಆಗ್ತಾ ಇದೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಈ ನಾರಿ ಶಕ್ತಿ ಯೋಜನೆಗೆ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮೆಜೆಸ್ಟಿಕ್ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಸಿದ್ಧತೆ ಹೇಗಿದೆ ಮಹಿಳೆಯರ ಜೋಶ್ ಹೇಗಿದೆ ಅಂತ ಹೇಳಿ ಪ್ರೇಮ್ ಮಹಿಳೆಯರ ಜೋಶ್ ಅಂತೂ ಬೆಳಗ್ಗೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸೊ ಮೆಜೆಸ್ಟಿಕ್ ನಲ್ಲಿ ಕೆಲವರು ಯಾವ ರೀತಿ ಇದೆ ಅಂದ್ರೆ ನಾವಿವತ್ತು ಕೆಂಪಸ್ ನಲ್ಲಿ ಓಡಾಡುವಾಗ ಕೊನೆಯ ಟಿಕೆಟ್ ತಗೋತೀವಿ ಅನ್ನುವಂತಹ ಮೂಡ್ ನಲ್ಲಿ ಕೆಲವರು ಕೆಲವು ಮಹಿಳೆಯರಿದ್ದಾರೆ ಇನ್ನು ಕೆಲವರು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಒಂದು ಗಂಟೆ ಯಾವಾಗ ಆಗುತ್ತೆ ಮೊದಲ ಪ್ರಯಾಣ ನಾವು ಶುರು ಮಾಡಬೇಕು ಅಂತ ಸೊ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನೀವು ನೋಡ್ತಾ ಇರಬಹುದು ಸಾಲಾಗಿ ಆರು ಬಸ್ ಗಳು ನಿಂತಿದೆ ಸೊ ಆರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಬಸ್ ಆರಂಭಿಕ ಹಂತ ಲ್ಲೇ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಹೋಗುವಂತಹ ಬಸ್ ಕೂಡ ನಿಂತಿದೆ ಸೊ ಅದಾದ ಬಳಿಕ ಮೈಸೂರು ಶಿವಮೊಗ್ಗ ರಾಯಚೂರು ಹುಬ್ಬಳ್ಳಿ ಭಾಗಕ್ಕೆ ಹೋಗುವಂತಹ ಬಸ್ ಗಳು ಕೂಡ ಇದೆ ಇನ್ನು ಆ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಬಿಗಿ ಪೊಲೀಸ್ ಭದ್ರತೆ ಯಾವ ರೀತಿ ಇದೆ ಅಂತ ಇಲ್ಲಿ ವಿಧಾನಸೌಧದಲ್ಲಿ ಚಾಲನೆ ಆದ ಬಳಿಕ ವಿಧಾನಸೌಧದಿಂದ ನೇರವಾಗಿ ಬಿಎಂಟಿಸಿ ಬಸ್ ನಲ್ಲಿ ಸಿಎಂ ಸಿಎಂ ಖುದ್ದು ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದ ಬಳಿಕ ಆರು ಬಸ್ ಗಳಿಗೆ ಅವರೇ ಚಾಲನೆಯನ್ನು ಕೊಡ್ತಾರೆ ಜೊತೆಗೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಸಾಂಕೇತಿಕವಾಗಿ ಟಿಕೆಟ್ ಗಳನ್ನು ಕೂಡ ಅವರೇ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಲ್ಲಿ ವೇದಿಕೆಯ ವ್ಯವಸ್ಥೆ ಏನಿದೆ ಅಲ್ಲಿ ವೇದಿಕೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಲ್ಲಿಂದ ಸಿ ಎಂ ಬಸ್ಗಳಿಗೆ ಚಾಲನೆಯನ್ನು ಕೊಡ್ತಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮಹಿಳಾ ಪ್ರಯಾಣಿಕರು ಸೇರೋದ್ರಿಂದ ಇಲ್ಲೂ ಕೂಡ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಸೊ ಮಧುವಣ ಗಿತ್ತಿ ಅಂತ ಇಡೀ ಬಸ್ ನಿಲ್ದಾಣ ಮದುವಣ ಗಿತ್ಯತೆ ಕಾಣಿಸ್ತಾ ಇದೆ ಎಲ್ಲ ಇಡೀ ಬಸ್ ನಿಲ್ದಾಣಕ್ಕೆ ಹೂವಿನ ಅಲಂಕಾರ ಬಸ್ಗಳಿಗೆ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಜೊತೆಗೆ ಈಗಾಗಲೇ ಚಾಲಕರು ಯಾರು ನಿರ್ವಾಹಕರು ಯಾರು ಅವರ ಎ ಟಿ ಎಂ ಮಿಷಿನ್ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಸೊ ಎಲ್ಲವೂ ಕೂಡ ಸಜ್ಜಾಗಿ ನಿಂತಿದೆ ಸೊ ಇದು ಧರ್ಮಸ್ಥಳಕ್ಕೆ ಹೋಗುವಂತಹ ಬಸ್ನ ಚಿತ್ರಣ ಸೊ ಒಳಭಾಗದಲ್ಲೂ ಕೂಡ ತೋರಿಸ್ತೀನಿ ಇಲ್ಲಿ ಸದ್ಯಕ್ಕೆ ಚಾಲನೆ ಕೊಡುವಂತಹ ಬಸ್ನಲ್ಲಿ ಪ್ರೇಮ್ ಪುರುಷರಿಗೆ ಮೀಸಲು ಅನ್ನುವಂತಹ ಸ್ಟಿಕ್ಕರ್ ಅನ್ನ ಇನ್ನೂ ಕೂಡ ಅಳವಡಿಕೆ ಮಾಡಿಲ್ಲ ಸೊ ಸದ್ಯಕ್ಕೆ ಬಹುಶಃ ಇವತ್ತು ಈ ಬಸ್ ಗಳಿಗೆ ಅಳವಡಿಕೆ ಮಾಡೋದಿಲ್ಲ ಯಾಕಂದ್ರೆ ಇವತ್ತು ಸ್ಪೆಷಲ್ ಆಗಿ ಮಹಿಳೆಯರೇ ಹೋಗುವಂತಹ ಬಸ್ ಆಗಿರೋದ್ರಿಂದ ಈ ಬಸ್ ಗಳಿಗೆ ಹಾಕೋದಿಲ್ಲ ಆದ್ರೆ ಬೇರೆ ಬಸ್ಗಳಲ್ಲಿ ಈ ರೀತಿಯ ಒಂದು ಪುರುಷರಿಗೆ ಮೀಸಲು ಅನ್ನುವಂತಹ ಸ್ಟಿಕ್ಕರ್ ಗಳನ್ನ ಈ ಭಾಗದಿಂದ ಅಳವಡಿಕೆ ಮಾಡಲಾಗುತ್ತೆ ಸೊ ಇದು ಧರ್ಮಸ್ಥಳಕ್ಕೆ ಸಿದ್ಧವಾಗಿರುವಂತಹ ಬಸ್ ಒಟ್ಟು ಇನ್ನು ಐದು ಬಸ್ಗಳು ಆ ಭಾಗದಲ್ಲಿ ಇದೆ ಪ್ರೇಮ್ ಓಕೆ ಪವಿತ್ರ ಎಷ್ಟು ಗಂಟೆಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಮುಖ್ಯಮಂತ್ರಿಗಳು ರೀಚ್ ಆಗಬಹುದು ಅಲ್ಲೇನಾದರೂ ನಿರ್ವಾಹಕರನ್ನು ಅಥವಾ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡುವ ಸಾಧ್ಯತೆ ಇದೆಯಾ ಅಂತ ಪ್ರೇಮ್ ಇಲ್ಲಿಂದ ಸಿ ಎಂ ಅವರು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮುಗಿಸಿದ ಬಳಿಕ ಇಲ್ಲಿ ಬರ್ತಾರೆ ಸುಮಾರು ಹನ್ನೆರಡೂವರೆ ಅಥವಾ ಒಂದು ಗಂಟೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಅಲ್ಲಿ ಬಹುಶಃ ವೇದಿಕೆಯ ಭಾಷಣಗಳು ಅಲ್ಲಿರುವಂತಹ ಸಾಧ್ಯತೆ ಇದೆ ಆದರೆ ಇಲ್ಲಿ ಒಂದು ಸಣ್ಣದಾಗಿ ವೇದಿಕೆಯನ್ನು ಕೂಡ ಸಿದ್ಧ ಮಾಡಿಕೊಂಡಿದ್ದಾರೆ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ ಆದರೆ ಇಲ್ಲಿ ಭಾಷಣವನ್ನು ಮಾಡ್ತಾರ ಅಥವಾ ಬಸ್ಗಳಿಗೆ ಚಾಲನೆಯನ್ನು ಕೊಟ್ಟು ಮಹಿಳೆಯರಿಗೆ ಟಿಕೆಟ್ ಅನ್ನು ವಿತರಿಸಿ ಮಹಿಳಾ ಪ್ರಯಾಣಿಕರ ಜೊತೆಗೆ ಸಂವಾದಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಇಲ್ಲಿ ವೇದಿಕೆಯ ಭಾಷಣದ ಬಗ್ಗೆ ಇನ್ನು ಕೂಡ ಕ್ಲಿಯರ್ ಆಗಿ ಸ್ಪಷ್ಟತೆ ಇಲ್ಲ ಇಲ್ಲಿ ಚಾನ್ಸಸ್ ಕೂಡ ಕಡಿಮೆ ಇದೆ ಸೊ ಹಾಗಾಗಿ ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ ಎಲ್ಲವೂ ಕೂಡ ಈಗ ವಿವರವಾಗಿ ಎಲ್ಲ ವಿವರಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಪ್ರೇಮ್ ಓಕೆ ಯು ತಮ್ಮೆಲ್ಲ ಮಾಹಿತಿಗಾಗಿ